ಮುಂಬರುವ ಲೋಕಸಭಾ ಚುನಾವಣೆಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ನಾನು ಪ್ರಬಲವಾದಂತ ಆಕಾಂಕ್ಷಿ ಆಗಿದ್ದೇನೆ ಅಂತಕಂತ ವಿಚಾರವನ್ನ ಘೋಷಣೆ ಮಾಡಲಿಕ್ಕೋಸ್ಕರ ಈ ಪತ್ರಿಕಾ ಗೋಷ್ಠಿಯನ್ನ ಕರೆದಿದ್ದೇನೆ ಈ ಸಂದರ್ಭದಲ್ಲಿ ನಾನು ಒಂದು ಸ್ಪಷ್ಟನೆಯನ್ನ ಕೊಡಬಯಸುತ್ತೇನೆ ನಮ್ಮ ಕೆಲವೊಂದು ಜನರ ಬಾಯಲ್ಲಿ ನಾನು ಭಾರತೀಯ ಜನತಾ ಪಕ್ಷವನ್ನ ತ್ಯಜಿಸುವ ಸಾಧ್ಯತೆ ಇದೆ ಅಂತಕಂತ ಅಪಪ್ರಚಾರ ಪ್ರಾರಂಭ ಆಗಿದೆ ಇವತ್ತು ನನ್ನದೇ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಸಮ್ಮುಖದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸುತ್ತೇನೆ ಮುಂದೊಂದು ದಿನ ನಾನು ರಾಜಕೀಯ ನಿವೃತ್ತಿ ಹೊಂದುವುದಿದ್ರೆ ಅಥವಾ ನನ್ನ ದೇಹ ಅಂತ್ಯ ಆಗುವುದಿದ್ರೆ ಆಗಿ ಆಗುತ್ತೆ ಅಲ್ಲಿಯವರೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಉಳಿತೇನೆ ಯಾವುದೇ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ರಾಜಕೀಯ ನಿವೃತ್ತಿ ಹೊಂದುವವರೆಗೆ ಅಥವಾ ಇಹಲೋಕವನ್ನು ತ್ಯಾಗ ಮಾಡುವವರೆಗೆ ಯಾವುದು ಮೊದಲು ಅದು ಅಲ್ಲಿಯವರೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಮುಂದುವರಿಬೇಕು ಅಂತಕಂತ ತೀರ್ಮಾನವನ್ನು ಮಾಡಿ ಅದು ಯಾವುದೆಲ್ಲ ಅಪಪ್ರಚಾರಗಳು ನಡೀತಾ ಇದೆ ಅದಕ್ಕೆ ತೆರೆ ಎಳೆಯುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷ ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿಯಾಗಿ ನನ್ನನ್ನೇ ಆಯ್ಕೆ ಮಾಡ್ತಾರೆ ಅಂತಕಂತ ಸ್ವಲ್ಪ ಮಟ್ಟಿನ ವಿಶ್ವಾಸ ಇದ್ದರೂ ಕೂಡ ಪೂರ್ಣ ವಿಶ್ವಾಸ ನನಗೆ ಇಲ್ಲ ಯಾಕಂದರೆ ಯಾರೂ ಕೂಡ ಪಕ್ಷದ ನಾಯಕರಾಗಲಿ ಮುಖಂಡರುಗಳಾಗಲಿ ನನಗೆ ಸ್ಪಷ್ಟವಾದ ಭರವಸೆಯನ್ನು ಕೊಟ್ಟಿಲ್ಲ ನಾನು ಅಭ್ಯರ್ಥಿಯಾದರೆ ಬಹಳ ಸಂತೋಷದಿಂದ ಎಲ್ಲ ನಾಯಕರ ಆಶೀರ್ವಾದ ಪಡೆದು ಕಾರ್ಯಕರ್ತರ ಬೆಂಬಲವನ್ನು ಯಾಚಿಸಿ ಮತದಾರರ ಬಂಧುಗಳ ಒಂದು ಸಹಕಾರವನ್ನು ಕೋರುತ್ತಾ ಸ್ಪರ್ಧೆಗೆ ಇಳಿಲಿಕ್ಕೆ ಸಿದ್ಧರಾಗಿದ್ದೆ ಒಂದು ವೇಳೆ ನನಗೆ ಟಿಕೆಟ್ ತಪ್ಪಿ ಇನ್ನೊಬ್ಬರಿಗೆ ಯಾರಿಗಾದರೂ ಬಿಜೆಪಿ ಪಕ್ಷ ಟಿಕೆಟ್ ಕೊಟ್ಟರೆ ಅವರ ಪರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧನಾಗಿದ್ದೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿ ಹಲವಾರು ತಿಂಗಳಾದರೂ ಕೂಡ ನನಗೆ ಪಕ್ಷ ಇಷ್ಟವರೆಗೆ ಯಾವುದೇ ಪ್ರಮುಖವಾದ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಕೊಡದಿದ್ದರೂ ಕೂಡ ಪಕ್ಷ ಯಾವಾಗೆಲ್ಲ ನನ್ನನ್ನು ಪಕ್ಷದ ಕೆಲಸಕ್ಕಾಗಿ ನಾನು ತೊಡಸ್ಕೊಳ್ಬೇಕು ಎಂತಕ್ಕಂಥ ಸೂಚನೆಯನ್ನು ಕಾಲಕಾಲಕ್ಕೆ ಕೊಟ್ಟಿದೆ ಪಕ್ಷ ಆ ಸಂದರ್ಭದಲ್ಲಿ ವಿಶೇಷವಾಗಿ ವಿಧಾನಸಭಾ ಚುನಾವಣೆಗೆ ಪೂರ್ವದಲ್ಲಿ ಸುಮಾರು ಒಂದು ತಿಂಗಳು ಪಕ್ಷ ನಾನು ಯಾವ್ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ ಆ ಪ್ರಕಾರ ನಾನು ಕಾರವಾರ ಇರ್ಬೋದು ಭಟ್ಕಳ ಇರ್ಬೋದು ಬೈಂದೂರು ಇರ್ಬೋದು ಕುಂದಾಪುರ ಇರ್ಬೋದು ಉಡುಪಿ ಕಾರ್ಕಳ ಕಾಪು ಉಳ್ಳಾಳ ಶಿಗ್ಗಾವಿ ಹನಗಲ್ ರಾಣೆಬೆನ್ನೂರು ಮೂಡಿಗೆರೆ ಮತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಅಳಿಲ ಸೇವೆಯನ್ನು ಮಾಡಿದ್ದೇನೆ ಇನ್ನು ಮುಂದೆಯೂ ಪಕ್ಷ ನನಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅದನ್ನು ನಿರ್ವಹಿಸಲಿಕ್ಕೆ ಸಿದ್ಧರಾಗಿದ್ದೇನೆ ಸ್ಥಾನಮಾನವನ್ನೇ ಕೊಟ್ಟು ಜವಾಬ್ದಾರಿ ಕೊಡಬೇಕಾಗಿಯೂ ಇಲ್ಲ ಅದು ಪಕ್ಷಕ್ಕೆ ಪಕ್ಷದ ವಿವೇಚನಕ್ಕೆ ಬಿಟ್ಟ ವಿಚಾರ ಇನ್ನು ಉಡುಪಿ ವಿಧಾನಸಭಾ ಕ್ಷೇತ್ರದ ನಾನು ಶಾಸಕನಾಗಿ ಕಂದಾಯ ಇಲಾಖೆಯ
ಸಂಸದೀಯ ಕಾರ್ಯದರ್ಶಿಯಾಗಿ ಸಹಾಯಕ ಮಂತ್ರಿಯಾಗಿ ಕ್ಯಾಬಿನೆಟ್ ಮಂತ್ರಿಯಾಗಿ ನನ್ನ ಅವಧಿಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ವಾಂಗೀಣ ಅಭಿವೃದ್ಧಿಗೆ ಭ್ರಷ್ಟಾಚಾರ ರಹಿತವಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ಎಂಬುದನ್ನು ಇಡೀ ಪಾರ್ಲಿಮೆಂಟ್ ಕ್ಷೇತ್ರದ ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಡುಪಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿದರು 2016ರಿಂದ 2018ರವರೆಗೆ ಉಡುಪಿ ಜಿಲ್ಲೆ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು, ಆರೋಗ್ಯದಲ್ಲಿ ಪ್ರಥಮ ಸ್ಥಾನ ಇತ್ತು. ಮತ್ತು ಆ ಸಂದರ್ಭದಲ್ಲಿ ಇನ್ನೊಂದು ಹೇಳಬೇಕಾದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಕೂಡ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿತ್ತು ಆ ಕಾಲದಲ್ಲೇ. ಆವಾಗ ನಾನು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದೆಲ್ಲ ಟ್ರ್ಯಾಕ್ ರೆಕಾರ್ಡನ್ನು ನೋಡಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಪ್ರಾಮಾಣಿಕರನ್ನು, ಭ್ರಷ್ಟಾಚಾರ ರಹಿತರನ್ನು, ಕೆಲಸ ಮಾಡಿದಂಥವರನ್ನು, ಉತ್ತಮವಾಗಿ ಜನರ ಸೇವೆ ಮಾಡಿದಂಥವರನ್ನು ಮತ್ತು ಸಾಮಾಜಿಕ ನ್ಯಾಯವನ್ನು ನೋಡಿಕೊಂಡು ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೊಡೋದಿದ್ರೆ ನಾನು ಪ್ರಬಲವಾದ ಆಕಾಂಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.